ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಟ್ಟೆಗೆ ಇದ್ದಾರೆ ಡಾಕ್ಟರ್ ಮುರಳಿ ಬಿ ಲತಾ ಶಶಿಧರ್ ಅವರು. ಇವರು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ಟ್ ಹಾಗೆ ಯೂನಿಕ್ ಸಂಸ್ಥೆಯ ಸಂಸ್ಥಾಪಕರು ಕೂಡ ಆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಮನೋವಿಜ್ಞಾನ ಅಥವಾ ಸೈಕಾಲಜಿ ಅನ್ನೋದು ಎಲ್ಲರಲ್ಲೂ ಒಂದು ಕ್ವೆಶ್ಚನ್ ಆಗಿ ಉಳ್ಕೊಂಡಿರುತ್ತೆ. ಅಂದ್ರೆ ಎಷ್ಟೋ ಜನ ಅನ್ಕೋತಾರೆ, ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ನಾವು ಸೈಕಾಲಜಿ ಬಗ್ಗೆ ಸ್ಟಡಿ ಮಾಡಬೇಕು, ಅಂಥವ್ರು ಮಾತ್ರ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ. ಹಾಗಾದ್ರೆ ಮನೋವಿಜ್ಞಾನ ಅಂದ್ರೆ ಏನು ಅಂತ ಫಸ್ಟ್ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಓಕೆ, ಎಲ್ಲ ಆಯುಷ್ ಟಿವಿಯ ವೀಕ್ಷಕರಿಗೆ ಮುರಳಿಯ ಪ್ರೀತಿಯ ನಮಸ್ಕಾರಗಳು. ಮೇಡಮ್, ಸೈಕಾಲಜಿ ಅಂತೇಳಿದ್ರೆ ಇದು ತುಂಬ ಈಸಿ ಆಗಿರೋವಂಥ ವಿಚಾರ. ಆದರೆ ಈ ಸೈಕಾಲಜಿನ ಪ್ರಾಕ್ಟೀಸ್ ಮಾಡ್ತಿರೋರು ಕೆಲವೇ ಕೆಲವರು ಆಗಿರೋದ್ರಿಂದ ಇದು ನಮ್ಮ ಕೈಗೆ ಅಥವಾ ನಮ್ಮ ಜ್ಞಾನಕ್ಕೆ ನಿಲುಕದೇ ಇರೋವಂಥ ಒಂದು ಸಬ್ಜೆಕ್ಟ್ ಅಂತ ಅಂದ್ಕೊಂಡು ಬಿಟ್ಟಿದ್ದೀವಿ. ಆದರೆ ಆ ರೀತಿ ಅಲ್ಲ ಅದು. ಸೊ ಸೈಕಾಲಜಿ ಅಂತ ಹೇಳಿದರೆ ಇಟ್ಸ್ ಪ್ಯೂರ್ಲಿ ಎ ಸೈಂಟಿಫಿಕ್ ಸ್ಟಡಿ ಆಫ್ ದ ಮೈಂಡ್ ಆ್ಯಂಡ್ ಹೌ ಇಟ್ಸ್ ಫಂಕ್ಷನ್ಸ್ ಅಂತ. ಒಂದು ಮೈಂಡ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದು ಏನು ಅನ್ನೋದನ್ನು ಸೈಂಟಿಫಿಕ್ ವೇಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಬಿಹೇವಿಯರ್ಗಳನ್ನು, ಗುಣ ಸ್ವಭಾವಗಳನ್ನು ನೋಡಿ ಮಾಡಿರುವಂತಹ ಕೆಲವೊಂದು ಔಟ್ಪುಟ್ಸ್ಗಳು ಅಂತ ಹೇಳ್ಬೋದು, ಅಥವಾ ಒಂದು ರಿಸಲ್ಟ್ಸ್ಗಳು ಅಂತ ಹೇಳ್ಬೋದು. ಸೊ ಇದುವರೆಗೂ ಸೈಕಾಲಜಿ ಅಂದರೆ ಏನು ಅಂದ್ಕೊಂಡಿದ್ವಿ, ಅಪ್ಪ ನಾವು ಅದನ್ನು ಯಾವ ರೀತಿ ಪರಿಗಣನೆಗೆ ತಗೊಳ್ತಾ ಇದ್ವಿ ಅಂತ ಹೇಳಿದ್ರೆ, ಸೊ ಯಾವುದೇ ಒಬ್ಬ ವ್ಯಕ್ತಿಯ ಗುಣ ಸ್ವಭಾವಗಳ ಆಧಾರಿತವಾಗಿ ಅವನು ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ, ಇದು ಸರಿ ಇದೆ, ಇದು ತಪ್ಪಿದೆ, ಅಥವಾ ಇದು ಈ ರೀತಿ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅನ್ನೋದನ್ನು ಒಂದು ಔಟ್ಲೈನಲ್ಲಿ ನಾವು ಹೇಳ್ತಾ ಇದ್ವಿ. ಅಂದರೆ ಔಟರ್ ವ್ಯೂವಲ್ಲಿ ಹೇಳ್ತಾ ಇದ್ವಿ. ಅಂದರೆ ಇವಾಗ ಮೈಂಡ್ ಅಂದ್ರೇ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವಾಗ ನಾನು ಹೇಳಿದೆ ಸೈಂಟಿಫಿಕ್ ಸ್ಟಡಿ ಆಫ್ ದ ಮೈಂಡ್ ಅಂತ ಹೇಳಿದೆ ನಾನು. ಸೊ ಮೈಂಡ್ ಅಂದ್ರೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮೈಂಡ್ ಅಂತಂದರೆ ನಾವು ಬ್ರೈನ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಹಾಂ, ಹಂಗಿಲ್ಲ ಅದು. ಸೊ ಮೈಂಡ್ ಈಸ್ ನಥಿಂಗ್ ಬಟ್ ಕಾನ್ಷಿಯಸ್ನೆಸ್ ಅಂತ. ಮೈಂಡ್ ಅಂದರೆ ಪ್ರಜ್ಞಾವಂತಿಕೆ ಅಂತ. ಸೊ ಆ ಪ್ರಜ್ಞಾವಂತಿಕೆ ಅನ್ನೋದು ಯಾವ ರೀತಿ ಇರುತ್ತೆ ಮನುಷ್ಯನಲ್ಲಿ, ಇದು ತುಂಬ ಡಿಟೇಲಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಸೊ ಪ್ರಜ್ಞಾವಂತಿಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತಹ ಪಂಚೇಂದ್ರಿಯಗಳ ಆಧಾರಿತವಾಗಿ ಆ ಪಂಚೇಂದ್ರಿಯಗಳು ಯಾವ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಮೈಂಡ್ ಅಂತ ಕರಿತೀವಿ. ಮೇಡಮ್, ನೀವು ಆಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಗುಣ ಸ್ವಭಾವಗಳು ವಿಭಿನ್ನವಾಗಿರುತ್ತೆ ಅಂತ ನಮ್ಗೆ ಗೊತ್ತಿದೆ. ಸೊ ಈ ಪ್ರತಿಯೊಬ್ಬ ವ್ಯಕ್ತಿಯ ಆ ವಿಭಿನ್ನತೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಪಂಚೇಂದ್ರಿಯಗಳ ಆಧಾರಿತವಾಗಿನೇ ಇದೆ ಅಂತ. ಅಂದರೆ ಈ ಪಂಚೇಂದ್ರಿಯಗಳನ್ನು ನಾವು ಯಾವುದ್ರ ಮೂಲಕ, ಪಂಚೇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ಯಾವ ರೀತಿ ತಿಳ್ಕೊಳಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಒಂದು 100 meters ನೋಡೋಕ್ಕಾಗುತ್ತೆ ಅಂದರೆ ನನ್ನ ಕಣ್ಣಿನ ಮೂಲಕ, ಕೆಲವೊಬ್ಬರಿಗೆ ಒಂದು 300-400 meters ನೋಡೋಕ್ಕಾಗತ್ತೆ ಅಂತ. ಇದು ಕಣ್ಣಿನಿಗೆ ಇರುವಂಥ ಕಣ್ಣಿನ ಒಂದು ಪ್ರಾಬಲ್ಯತೆ ಅಂತ ಕರಿಬೋದು, ಅಥವಾ ಕಣ್ಣಿನ ಗುಣ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಚಿಕ್ಕದಾಗಿ ಮಾತಾಡ್ತಾರೆ, ಅದು ಕೇಳಿಸ್ಬಿಡುತ್ತೆ. ಕೆಲವೊಬ್ಬರಿಗೆ ಜೋರಾಗಿ ಹೇಳಿದರೂ ಕೂಡ ಅವರಿಗೆ ಕೇಳಿಸ್ತಾ ಇರಲ್ಲ. ಸೊ ಕೆಲವೊಬ್ಬರಿಗೆ ಏನು ಖಾರನೇ ಅಂತ ಅನಿಸ್ತಿರಲ್ಲ, ಆದರೆ ಖಾರ ಅಂತ ಅನಿಸ್ಬಿಡುತ್ತೆ ಕೆಲವೊಬ್ಬರಿಗೆ. ಇದು ತನ್ನ ನಾಲಿಗೆ ಮೇಲೆ. ಅಂದರೆ ನಾವು ಗುಣ ಸ್ವಭಾವಗಳನ್ನು ನೋಡೋದಕ್ಕಿಂತ ಮುಂಚೆ ಆ ಪ್ರತಿಯೊಬ್ಬ ವ್ಯಕ್ತಿಯ ಪಂಚೇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಂಡಾಗ ಅವ್ರ ಮೈಂಡ್ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಮೈಂಡ್ ಅಂದರೆ ಕಾನ್ಷಿಯಸ್ನೆಸ್ ಅಂತ. ಕಾನ್ಷಿಯಸ್ನೆಸ್ ಅಂತ ಹೇಳಿದ್ರೆ ಪ್ರಜ್ಞಾವಂತಿಕೆ ಕನ್ನಡದಲ್ಲಿ ಅರ್ಥ. ಈ ಪ್ರಜ್ಞಾವಂತಿಕೆ ಅಂತ ಹೇಳಿದ್ರೆ ಈ ಪ್ರಜ್ಞೆ ಯಾವ ರೀತಿ ಮುರುಳಿಯಲ್ಲಿ ಅಥವಾ ನಿಮ್ಮಲ್ಲಿ ಕೆಲಸ ಮಾಡ್ತಿದೆ ಅಂದರೆ ನನ್ನ ಪಂಚೇಂದ್ರಿಯಗಳ ಆಧಾರಿತವಾಗಿ ಕೆಲಸ ಮಾಡ್ತಾ ಇದೆ. ಸೊ ನಾನು ಕೆಲವೊಂದು ವಿಷಯದಲ್ಲಿ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತೀನಿ, ಕೆಲವೊಬ್ಬರು ಸ್ಲೋ ಆಗಿ ಕೆಲಸ ಮಾಡ್ತಾರೆ. ಅವಾಗ ನೀವು ನಮಗೆ ಏನು ಹೇಳ್ಬಿಡ್ತೀರಾ, ಓ ಮುರುಳಿ ತುಂಬ ಕ್ವಿಕ್ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ತುಂಬ ಸ್ಲೋ ಇದ್ದಾನೆ ಅಂತ. ಇದು ಪಂಚೇಂದ್ರಿಯಗಳ ಆಧಾರಿತವಾಗಿ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬೇಸಿಕಲಿ ಈ ಪಂಚೇಂದ್ರಿಯಗಳ ಕಂಪ್ಲೀಟ್ ಕಂಟ್ರೋಲ್ ಮೆಕ್ಯಾನಿಸಮ್ ನಮ್ಮ ಬ್ರೈನಲ್ಲಿ ಇರುತ್ತೆ. ಸೊ ಇದುವರೆಗೂ ಸೈಕಾಲಜಿ ಯಾವ ಥರ ಇತ್ತಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಗುಣ ಸ್ವಭಾವಗಳ ಆಧಾರಿತವಾಗಿ ನಿರ್ಣಯ ಮಾಡ್ತಿದ್ದಂಥದ್ದು ಇತ್ತಿತ್ತು. ಆದರೆ ಆ ಗುಣ ಅದು ಔಟ್ಲೈನಲ್ಲಿ ವರ್ಕ್ ಮಾಡಿದಾಗ ನಮಗೆ ರಿಸಲ್ಟ್ಸ್ಗಳು ತುಂಬ ಕಡಿಮೆ, ತುಂಬ ಲೇಟಾಗಿ ಬರುತ್ತೆ. ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಬ್ರೈನ್ ಯಾವ ರೀತಿ ಕೆಲಸ ಮಾಡ್ತಿದೆ, ಆ ವ್ಯಕ್ತಿಯಲ್ಲಿರುವಂತಹ ಆ ಬ್ರೈನಿನ ಸಾಮರ್ಥ್ಯ ಏನು ಅಂತ ತಿಳ್ಕೊಂಡಾಗ ಯಾವುದೇ ರೀತಿ ಸೈಕಾಲಜಿಕಲ್ ಡಿಸಾರ್ಡರ್ಸ್ಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ದೇರ್ ಆರ್ ಎನ್ ನಂಬರ್ ಆಫ್ ಟೆಕ್ನಿಕಲ್ ವರ್ಡ್ಸ್ ಇನ್ ಸೈಕಾಲಜಿ. ನಾನು ಆ ರೀತಿಯಾದಂತಹ ಟೆಕ್ನಿಕಲ್ ವರ್ಡ್ಸ್ಗಳನ್ನು ಇಲ್ಲಿ ತಗೊಳಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ನಮ್ಮ ವಿಚಾರ ಒಂದು ಸಂಗ್ರಹಣೆ ಏನಿದೆ ಅದು ಪ್ರತಿಯೊಬ್ಬ ಕಾಮನ್ ಮ್ಯಾನಿಗೂ ಕೂಡ ಅರ್ಥ ಆಗಬೇಕು. ಅವಾಗ ಏನಾಗುತ್ತೆ, ಅವನು ತನ್ನ ಜೀವನದಲ್ಲಿ ಅದನ್ನು ಅಪ್ಲೈ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾನೆ. ಸೊ ನಾವು ಕೆಲವೊಂದ್ಸತಿ ನಮ್ಮ ಫೀಲ್ಡಲ್ಲಿ ಇರೋರು ಕೆಲವೊಂದ್ಸತಿ ಆ ಟರ್ಮಿನಾಲಜಿಗಳನ್ನ ಬಳಕೆ ಮಾಡಲೇಬೇಕಾಗಿ ಬಂದ್ಬಿಡುತ್ತೆ. ಯಾಕೆ ಅಂದರೆ ಅದರ ಅರ್ಥ ನಾವು ಜನಕ್ಕೆ ಅರ್ಥ ಮಾಡ್ಸೋಕ್ಕೆ ಆಗಲ್ಲ ಆ ಕಾರಣಕ್ಕೋಸ್ಕರ.
ನನ್ನ ಇಲ್ಲಿ ಒಂದು ಸ್ಪೆಷಲ್ ನೇಚರ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಕಾಮನ್ ಮ್ಯಾನಿಗೂ ಕೂಡ ಇದು ಬ್ರೈನ್ ಅನ್ನೋ ಒಂದು ವಿಚಾರ ತೊಗೊಂಡ್ಬಿಟ್ರೆ ಎಲ್ರಿಗೂ ಅರ್ಥ ಆಗ್ಬಿಡುತ್ತೆ ಅಷ್ಟೇ. ಸೊ ಅದನ್ನು ನಾನು ಏನೇನೋ ಕಾಂಪ್ಲಿಕೇಟೆಡ್ ಮಾಡಿ ಅದನ್ನು ಆ್ಯಸ್ ಅ ಸೊಲ್ಯೂಷನ್ ಆಗಿ ಕೊಡೋಕೆ ಹೋದಾಗ ಜಾಸ್ತಿ ಲೇಟ್ ರಿಸಲ್ಟ್ಸ್ ನಮಗೆ ಬರೋದ್ರಿಂದ ಸೊ ಬ್ರೈನನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು. ಸೊ ಮುರುಳಿ ಹಾಗಾದರೆ ಬ್ರೈನನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡು, ಇಟ್ಸ್ ಎ ಬಿಗ್ ಕ್ವೆಶನ್ ಮಾರ್ಕ್. ಯಾಕೆ ಅಂದರೆ ನಮಗೆ ಒಂದು ಒಂದು ಮೈಥೋಲಾಜಿಕಲ್ ಸ್ಟೋರಿ ಅಂತ ಕೇಳಿದ್ದೀವಿ. ಏನಪ್ಪ ಅಂದರೆ ದೇವರನ್ನ ಎಲ್ಲಿ ಇಡೋದು ಅಂತ ಎಲ್ಲ ಚರ್ಚೆ ಮಾಡ್ತಾ ಇರ್ತಾರಂತೆ ದೇವರುಗಳು ಮತ್ತು ಋಷಿಮುನಿಗಳು ಹಿಂಗೆಲ್ಲ. ಸೊ ಎಲ್ಲರೂ ಎಲ್ಲೆಲ್ಲೋ ಇಡೋಕ್ಕೆ ಟ್ರೈ ಮಾಡ್ತಾರಂತೆ. ಆಮೇಲೆ ದೇವರು ಒಂದು ಸತಿ ಥಿಂಕ್ ಮಾಡಿ ದೇವರನ್ನ ಮನುಷ್ಯನ ಒಳಗೆ ಇಟ್ಟುಬಿಡೋಣ, ಸೊ ಆವಾಗ ಅವನು ಅದನ್ನು ಹುಡುಕಕ್ಕಾಗಲ್ಲ ಅಂತ ನಮ್ಗೊಂದು ಮೈಥಾಲಜಿಕಲ್ ಸ್ಟೋರಿ ಗೊತ್ತಿದೆ ನಮಗೆ. ಅದೇ ರೀತಿ ಈ ಬ್ರೈನು ನಮ್ಮನ್ನು ನಾವು ಅರ್ಥ ಮಾಡ್ಕೊಳಕಾಗದೇ ಇರೋ, ನಮ್ಮನ್ನು ನಾವು ಹುಡುಕಕ್ಕೆ ಆಗದಿರೋವಂಥದ್ದು ಎಲ್ಲ ವಿಚಾರಗಳು ನಮ್ಮ ಬ್ರೈನ್ ಒಳಗಡೆನೇ ಇದೆ. ಈ ಬ್ರೈನನ್ನು ನಾವು ಸ್ಟಡಿ ಮಾಡ್ತಾ ಹೋದ್ವಿ ಅಂದರೆ ಮುರುಳಿಗೆ ಮುರುಳಿ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಸೊ ದೀಪಗೆ ದೀಪ ಏನು ಅಂತ ಅರ್ಥ ಆಗೋಗ್ಬಿಡುತ್ತೆ. ಸೊ ಇವಾಗ ದೀಪನಿಗೆ ತನಗೇನು ಬೇಕು, ನನಗೇನು ಇಷ್ಟ ಇದೆ, ನನಗೇನು ಇಷ್ಟ ಇಲ್ಲ ಅನ್ನೋದು ನನ್ನ ಬ್ರೈನ್ ಅನುಗುಣವಾಗಿ ನಡೀತಾ ಇರೋವಂಥದ್ದು. ವ್ಯಕ್ತಿತ್ವ ಅಂತ ಕರೆದು ಬಿಡ್ತೀವಿ ನಾವು. ವ್ಯಕ್ತಿತ್ವ ಅಂದರೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ವ್ಯಕ್ತಿತ್ವ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವ ರೀತಿ ಆಲೋಚನೆಗಳು ಅವನಿಗೆ ಬರ್ತಾ ಇದೆ, ಅವನ ಭಾವನೆಗಳು ಯಾವ ರೀತಿ ಇದೆ ಮತ್ತು ಅವನ ಗುಣ ಸ್ವಭಾವಗಳು ಯಾವ ರೀತಿ ಇದೆ, ಇದು ಎಲ್ಲವನ್ನೂ ನಾವು ಕಾಂಬಿನೇಷನ್ ಮೇಲೆ ಹೇಳ್ತೀವಿ ಪರ್ಸ್ನಾಲಿಟಿ ಅಂತ, ವ್ಯಕ್ತಿತ್ವ ಅಂತ. ಆದರೆ ಈ ವ್ಯಕ್ತಿತ್ವ ಎಲ್ಲಿದೆ, ಆ ವ್ಯಕ್ತಿಯ ಬ್ರೈನ್ನ ಒಳಗಡೆ ಇದೆ. ಆ ಬ್ರೈನ್ ಯಾವ ರೀತಿಯಾಗಿ ಮ್ಯಾನುಫ್ಯಾಕ್ಚರ್ ಆಗಿದೆ ನನ್ನ ಅಮ್ಮನ ಹೊಟ್ಟೆ ಒಳಗಿದ್ದಾಗ, ಸೊ ಅದರ ಪ್ರಕಾರವಾಗಿ ವ್ಯಕ್ತಿತ್ವ ಅನ್ನೋದು ಫಾರ್ಮೇಷನ್ ಆಗೋಗ್ಬಿಟ್ಟಿದೆ. ಅಂದರೆ ಈ ಸೈಕಾಲಜಿನ ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದರೆ ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಯಾರೋ ಸ್ಪೆಷಲಿಸ್ಟ್ಗಳು ಮಾತ್ರ ಸೈಕಾಲಜಿನ ಅರ್ಥ ಮಾಡ್ಕೋಬೇಕು ಅಂತ ಅಲ್ಲ. ಮುರುಳಿ ತನ್ನ ಬಗ್ಗೆ ತಾನು ಅರ್ಥ ಮಾಡ್ಕೊತಿದ್ದಾನೆ ಅಂದರೆ, ಓ ಮುರುಳಿಯ ಬ್ರೈನ್ ಬಗ್ಗೆ ಅವನು ಅರ್ಥ ಮಾಡ್ಕೊಂಡಿದ್ದಾನೆ, ಮುರುಳಿಯ ಮೈಂಡ್ ಬಗ್ಗೆ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಸೊ ಆವಾಗ ನಾನು ಪ್ರಪಂಚವನ್ನು ಬೇರೆಯವ್ರನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಇವಾಗ ಇದುವರೆಗೂ ನಮ್ಮ ಎಲ್ಲರ ಮನಸ್ಥಿತಿ ಹೆಂಗಿತ್ತು, ಸೈಕಾಲಜಿ ಅಂದರೆ ಓ ಇದು ನನಗಲ್ಲ ಅನ್ನೋ ಸಬ್ಜೆಕ್ಟ್ ಇತ್ತು. ಅಂದರೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದೇ ಸೈಕಾಲಜಿ ಅಷ್ಟೇ. ವೆರಿ ವೆರಿ ಸಿಂಪಲ್. ಈ ಅರ್ಥ ಮಾಡ್ಕೊಳ್ಳೋವಂಥದ್ದನ್ನು ನಾವು ಕಷ್ಟ ಯಾಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ನನ್ನನ್ನು ನನ್ನ ಎಲ್ಲ ಭಾವನೆಗಳನ್ನು ನನ್ನ ಎಲ್ಲ ಆಲೋಚನೆಗಳನ್ನು ನಾನು ಹೊರಗಡೆ ಹಾಕುವಂತಹ ಫ್ರೀಡಮ್ ನನಗೆ ಇಲ್ಲ. ನನ್ನ ಮನಸ್ಸಲ್ಲಿ ಏನು ನಡೀತಿದೆ, ದುಃಖ ಆಗ್ತಿದೆಯಾ, ಬೇಜಾರಾಗ್ತಿದೆಯಾ, ಕಷ್ಟ ಅನ್ನಿಸ್ತಾ ಇದೆಯಾ, ಇದೆಲ್ಲ ಫೀಲಿಂಗ್ಸ್ಗಳನ್ನ ನನಗೆ ನಮ್ಮ ಅಪ್ಪಾಜಿ ಆಗಲಿ ನಮ್ಮ ಅಮ್ಮ ಆಗಲಿ ನಮ್ಮ ಟೀಚರ್ಸ್ ಆಗಲಿ ಸಂಪೂರ್ಣವಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಮಗೆ ಅಲೋ ಮಾಡಿಲ್ಲ. ಯಾಕೆ ಅಂದರೆ ಅವ್ರ ಜೀವನದಲ್ಲಿ ಅವ್ರ ಅಪ್ಪ ಅಮ್ಮ ಅದನ್ನು ಮಾಡಲಿಲ್ಲ, ಅವರ ಅಪ್ಪ ಅಮ್ಮ ಆಗಲಿ ಅವ್ರ ಅಜ್ಜ ಅಜ್ಜಿ ಆಗಲಿ ಅವ್ರಿಗೆ ಅದನ್ನು ಮಾಡ್ತಾ ಹೋಗಲಿಲ್ಲ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಎಲ್ಲ ಶಕ್ತಿ ಅವನಲ್ಲಿ ಇದೆ, ಎಲ್ಲ ಬುದ್ಧಿವಂತಿಕೆಯೂ ಇದೆ ಆ ವ್ಯಕ್ತಿತ್ವದಲ್ಲಿ, ಅದೆಲ್ಲನೂ ಕೂಡ ಕೌಂಟ್ ಆಗಿ ಬರುತ್ತೆ. ಆದರೆ ಇವತ್ತಿನ ದಿನ ನಮ್ಮ ಫೀಲಿಂಗ್ಸ್ಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡಿಕೊಂಡೇ ಇರೋ ಕಾರಣ ನಮ್ಮನ್ನು ನಾವೇ ಸಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಹೋಗ್ಬಿಡ್ತೀವಿ. ಅಲ್ಲಿಂದ ನಾವು ಗೊತ್ತಿಲ್ಲದೇ ಒಂದು ಕಾಂಪ್ಲಿಕೇಶನ್ಸ್ಗಳನ್ನ ನಮ್ಮಲ್ಲಿ ನಾವು ಫಾರ್ಮೇಷನ್ ಮಾಡ್ಕೊತಾ ಹೋಗ್ಬಿಡ್ತೀವಿ. ಸೊ ಇವಾಗ ನಿಮಗೆ ಕೆಲವೊಂದು ಗಂಟುಗಳು ಸಿಕ್ಕುಗಳು ಅಂತೆಲ್ಲ ಕರಿತೀರಾ, ನೀವು ಕೂದಲು ಬಾಚುವಾಗ ಗೊತ್ತು ನಿಮಗೆ ಸಿಕ್ಕು ಅಂತ. ಆ ಸಿಕ್ಕು ನಿಮಗೆ ಬಿಡಿಸಿ 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 ಎಷ್ಟು ಈಸಿಯಾಗಿ ಬಿಡಿಸೋದಂತ ಇವತ್ತು ಗೊತ್ತು. ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ನೀವು ಯಾವ ರೀತಿ ಮಾಡಬೇಕಂತ ನಿಮಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ವಿಚಾರಗಳಲ್ಲಿ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರೋ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸೋಕೆ ಬರುತ್ತೆ ಅಂತ. ಸೊ ಈ ಮೈಂಡ್ ಅನ್ನೋದು ಕೂಡ, ಈ ಬ್ರೈನ್ ಅನ್ನೋದು ಕೂಡ ಇಷ್ಟು ಈಸಿಯಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬಹುದು. ಆದರೆ ಇದರಿಂದೇ ಎಲ್ಲದೂ ಇದೆ ಅನ್ನೋ ಒಂದು ಸೀಕ್ರೆಟ್ ನಮಗೆ ಗೊತ್ತಿರಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಆಲೋಚನೆಗಳು, ಭಾವನೆಗಳು ಅಥವಾ ಜೀವನದಲ್ಲಿ ಅವನು ಮಾಡ್ತಿರುವಂಥ ಸಾಧನೆಗಳು ಅಥವಾ ಯಾವುದೇ ಒಂದು ಅನಾರೋಗ್ಯದ ಮನಸ್ಥಿತಿಗಳು ಇವೆಲ್ಲವೂ ಕೂಡ ಬ್ರೈನಿಗೆ ಸಂಬಂಧಪಟ್ಟಿದೆ ಅಂತ ನಮಗೆ ಇದುವರೆಗೂ ಯಾರೂ ತುಂಬ ಸ್ಟ್ರಾಂಗ್ ಆಗಿ ತಿಳಿಸ್ಕೊಡ್ಲಿಲ್ಲ. ಬ್ರೈನ್ ಅಂತ ಹೇಳಿದಾಗ ಮೇಜರ್ ಆಗಿ ಅದನ್ನು ಮೈಂಡ್ಸ್ ಅಂತ ಕರೆದು ಬಿಡ್ತಾರೆ. ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಅಂತ ಎಲ್ಲ ಯೂಶುವಲ್ ಆಗಿ ಯೂಸ್ ಮಾಡುವಂಥದ್ದು ನಮ್ಮ ಸೈಕಾಲಜಿ ಫೀಲ್ಡಲ್ಲಿರುವಂಥದ್ದು. ಸೊ ನಾನು ಮೈಂಡ್ಸ್ಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೈಂಡ್ಸ್ಗಳಲ್ಲಿ ಕೇವಲ ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಅಂತ ಇಲ್ಲ, ಅದರಲ್ಲಿ ಅನ್ಕಾನ್ಷಿಯಸ್ ಮೈಂಡ್ ಅನ್ನೋದು ಕೂಡ ಇದೆ. ಓಕೆ, ದೇರ್ ಆರ್ 3 ಮೈಂಡ್ಸ್, ಅನ್ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಅಂತ ಹೇಳಿ ನಾನು ಈ ಮೈಂಡ್ಸ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನ್ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರೆ, ನಾನು ಅಮ್ಮನ ಹೊಟ್ಟೆ ಒಳಗೆ ಇದ್ದಾಗ ಅಮ್ಮ ಅನುಭವಿಸಿದಂತಹ ಎಲ್ಲ ಘಟನೆಗಳು ಏನು ಸೇವ್ ಆಗಿರುತ್ತೆ ನಮ್ಮ ಬ್ರೈನ್ ಒಳಗಡೆ, ಅದು ಅನ್ಕಾನ್ಷಿಯಸ್ ಮೈಂಡಲ್ಲಿ ಸೇವ್ ಆಗಿರುತ್ತೆ ಅಂತ ಹೇಳ್ತೀವಿ ನಾವು. ಹಾಗೂ ಮತ್ತು ಮಗು ಹುಟ್ಟಿದ ಮೊದಲನೇ ದಿನದಿಂದ 6 ವರ್ಷಗಳ ತನಕ ಯಾವುದೇ ರೀತಿಯಾದಂಥ ಅನುಭವಗಳು, ಅದು ಪ್ಲಸ್ ಇರಲಿ ಮೈನಸ್ ಇರಲಿ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಎವ್ರಿಥಿಂಗ್ ಸ್ಟೋರ್ಸ್ ಇನ್ ದ ಅನ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಅಂದರೆ
ಆರು ವರ್ಷದ ಒಳಗಡೆ ಇರುವಂತಹ ಒಂದು ಅನುಭವಗಳು ಅಥವಾ ಅಮ್ಮನ ಹೊಟ್ಟೆಯ ಒಳಗಡೆ ಅನುಭವಿಸಿದಂತಹ ಎಲ್ಲ ಅನುಭವಗಳು ನಮಗೆ ಅನ್ಕಾನ್ಷಿಯಸ್ ಮೈಂಡಲ್ಲಿ ಸೇವ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಸುಪ್ತ ಪ್ರಜ್ಞ ಮನಸ್ಸು ಅಂತ ಕರಿಬೇಕು. ಓಕೆ, ಇಲ್ಲಿ ಏನಾಗುತ್ತಪ್ಪ ಅಂದರೆ ಇದೆಲ್ಲ ಅನುಭವಗಳು ನಾವು ಅನುಭವಿಸಿದ್ದೀವಿ, ಇದೆಲ್ಲ ಬ್ರೈನಲ್ಲಿ ರಿಜಿಸ್ಟರ್ ಆಗಿದೆ, ಆದರೆ ಇವುಗಳನ್ನು ನಾವು ನೆನಪು ಮಾಡ್ಕೊಳಕ್ಕೆ ಆಗಲ್ಲ. ನೆನಪು ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಅದು ನಮ್ಮ ನೆನಪಿಗೆ ಬರಲ್ಲ. ದಿಸ್ ಈಸ್ ಕಾಲ್ಡ್ ಅನ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ.